ಎವ್ರಿ ವೆಲ್ಕಮ್ ಟು ಮೈ ವ್ಲಾಗ್ ನಿನ್ನೆ ಲಾಸ್ಟ್ ಸ್ಕ್ಯಾನಿಂಗ್ ಹೋಗಿದ್ವಿ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ಕೊಂಡ್ ಬರೋಣ ಅಂತ ಲಾಸ್ಟ್ ಟೈಮ್ ಹೋದಾಗ್ಲೇ ಜ್ವರ ಅಂತ ಹೋದಾಗ ಹೇಳಿದ್ರು ಲಾಸ್ಟದ್ದು ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಬಂದ್ಬಿಡಿ ನೀರು ಕಂಟೆಂಟು ಮತ್ತು ಮಗದು ವೆಯ್ಟು ಎಲ್ಲ ನೋಡ್ಬಿಟ್ಟು ಹೆಂಗೆ ಏನು ಅಂತ ಹೇಳ್ತೀನಿ ಅಂತ ಸೊ ನಿನ್ನೆ ಹೋಗಿದ್ವಿ ಲಾಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅಲ್ಲಿ ಸ್ಕ್ಯಾನಿಂಗಲ್ಲೆ ಹೇಳಿದ್ರು ಮಗು ವೆಯ್ಟು ತ್ರೀ ಪಾಯಿಂಟ್ ಟು ಕೆ ಜಿ ಇದೆ ಜೊತೆಗೆ ಫ್ಲೂಯಿಡ್ ಕಮ್ಮಿ ಆಗ್ತಾ ಇದೆ ಸೊ ಇವತ್ತೇ ಹೋಗ್ಬಿಟ್ಟು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಅಂತ ಹೇಗಿದ್ರು ರಿಪೋರ್ಟ್ ತೋರಿಸ್ಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗಿದ್ವಿ ಡಾಕ್ಟ್ರ ಹತ್ರ ರಿಪೋರ್ಟ್ ತೋರಿಸೋದಕ್ಕೆ ಏನು ಹೇಳಿದ್ರು ಅಂದರೆ ಆಗಸ್ಟ್ ಫೈವಿಗೆ ನಂಗೆ ಡೆಲಿವರಿ ಡೇಟ್ ಇದ್ದಿದ್ದು ಬೇಬಿ ವೆಯ್ಟ್ ನೋಡಿದ್ರೆ ಈಗ ಆಲ್ರೆಡಿ ತ್ರೀ ಪಾಯಿಂಟ್ ಟೂ ಇದೆ ಜೊತೆಗೆ ಫ್ಲೂಯಿಡ್ ಬಂದುಬಿಟ್ಟು ಏಯ್ಟ್ ಇದೆ ಇನ್ನೂ ವೆಯ್ಟ್ ಮಾಡಿದ್ರೆ ಬೇಬಿ ವೆಯ್ಟ್ ಜಾಸ್ತಿ ಆಗುತ್ತೆ ಜೊತೆಗೆ ಫ್ಲೂಯಿಡ್ ಕಮ್ಮಿ ಆಗುತ್ತೆ ಆವಾಗ ಕಷ್ಟ ಆಗುತ್ತೆ ಒಂದು ಕೆಲಸ ಮಾಡಿ ಹೆಂಗಿದ್ರು ತರ್ಟಿ ಸೆವೆನ್ ವೀಕ್ಸ್ ಕ್ರಾಸ್ ಆಗಿದೆ ಅಲ್ವಾ ಅಡ್ಮಿಟ್ ಆಗಿಬಿಡಿ ಡೆಲಿವರಿ ಮಾಡಿಬಿಡೋಣ ಅಂತಂದರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಸ್ಟ್ ಅಂತ ಹೋಗಿದ್ದು ಅವ್ರು ಅಡ್ಮಿಟ್ ಆಗಿ ಅಂದರು ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಲ್ಯಾಬ್ ಎಲ್ಲ ರಜಾ ಇರುತ್ತೆ ಅಂದ್ಬಿಟ್ಟು ನಿನ್ನೆನೆ ಒಂದಷ್ಟು ಬ್ಲಡ್ ಟೆಸ್ಟ್ಗಳನ್ನು ಮಾಡ್ಸಿದ್ರು ರಿಪೋರ್ಟ್ ಎಲ್ಲ ನೋಡಿದ್ರು ಮತ್ತು ಚೆಕ್ ಮಾಡಿದ್ರು ಎಲ್ಲಾದ್ರು ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಅದಾದ್ಮೇಲೆ ನಾರ್ಮಲ್ ಡೆಲಿವರಿನೇ ಮಾಡ್ತೀನಿ ಟ್ರೈ ಮಾಡೋಣ ಅಂತ ಹೇಳಿದರೆ ಬೇಬಿ ವೆಯ್ಟು ತ್ರೀ ಪಾಯಿಂಟ್ ಟು ಕೆ ಜಿ ಇದ್ರೂ ಮಾಡಬಹುದು ಅಂತ ಸೊ ಅದೊಂದು ಧೈರ್ಯ ಇನ್ನೊಂದು ಏನಪ್ಪ ಅಂದರೆ ಮಗು ತ ತರ್ಟಿ ಸೆವೆನ್ ವೀಕ್ ಆದಮೇಲೆ ಅಂದರೆ ಇನ್ನೂ ಫಿಫ್ಟೀನ್ ಡೇಸ್ ಟೈಮ್ ಇರೋದ್ರಿಂದ ಬೇಗನೆ ಡೆಲಿವರಿ ಮಾಡ್ತಿರೋದ್ರಿಂದ ಉಸಿರು ಕಟ್ಟೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಲಂಗ್ಸ್ ಡೆವಲಪ್ಮೆಂಟಿಗೆ ಮಗು ಉಸಿರು ಕಟ್ಟಬಾರ್ದು ಅಂತ ಒಂದಷ್ಟು ಇಂಜೆಕ್ಷನ್ಸ್ ಎಲ್ಲ ನೆನ್ನೆನೆ ಹಾಕಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರು ಸೊ ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಮಾಡ್ಕೋಬೇಕು ಆದರೆ ಇವತ್ತು ನೈಟೇ ಆಗುತ್ತೆ ಇಲ್ಲ ಅಂತಂದರೆ ಸಂಡೇ ಬೆಳಗ್ಗೆ ಡೆಲಿವರಿ ಆಗುತ್ತೆ ಹೇಗಿದ್ರೂ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ಇವನ್ ನಮ್ಮೂರಲ್ಲೂ ಕೂಡ ಹಳಿಯೂರು ಆಂಜನೇಯ ಸ್ವಾಮಿ ಜಾತ್ರೆ ಮಾಡ್ತಾರೆ ಏಕಾದಶಿಗೆ ಮೂರು ದಿನ ಜಾತ್ರೆ ನಡೆಯುತ್ತೆ ಇದ್ದೆ ಜಾತ್ರೆ ಹಿಂದೆ ಮುಂದೆನೇ ಡೆಲಿವರಿ ಆದರೆ ಚೆನ್ನಾಗಿರುತ್ತೆ ಅಂತ ಸೊ ಅಂದ್ಕೊಂಡಂಗೆ ಇದೆ ನಾನಂತೂ ಏಯ್ಟ್ ಮಂತ್ ಸ್ಕ್ಯಾನಿಂಗಿಗೆ ಹೋದಾಗ ಅವ್ರು ಯಾವಾಗ ಟೂ ಕೆ ಜಿ ಇದೆ ಡೆಲಿವರಿ ಟೈಮ್ ಅಷ್ಟೊತ್ತಿಗೆ ತ್ರೀ ಕೆ ಜಿ ದಾಟುತ್ತೆ ಅಂತಿದ್ರು ಅವಾಗಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಡೆಲಿವರಿ ಆದರೆ ಸಾಕು ಸಾಕು ಅಂದ್ಕೊಳ್ತಾ ಇದ್ದೆ ಸೊ ಎಲ್ಲನೂ ಅಂದ್ಕೊಂಡಂಗೆ ಇದೆ ಆರಾಮಾಗಿ ಡೆಲಿವರಿ ಆದರೆ ಸಾಕು ಅದು ಒಂದೇ ಮೇಯ್ನು ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಕೆ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ಆಶೀರ್ವಾದ ತಗೊಂಡು ಬಂದ್ಬಿಡೋಣ ಹಾಸ್ಪಿಟ್ಲಿಂದ ಬಂದಿದ್ದ ತಕ್ಷಣವೇ ಹೇಳಿದೆ ಈ ಥರ ನಾಳೆ ಅಡ್ಮಿಟ್ ಆಗಬೇಕಂತೆ ಅಂತ ಅದಕ್ಕೇ ಏನೇನೆಲ್ಲ ತಿನ್ನಬೇಕು ಅನ್ನೋದಿದೆಯೋ ಎಲ್ಲನೂ ಇವಾಗಲೇ ತಿನ್ಬಿಡು ಅಂತ ಮಾವ ನಿನ್ನೆ ರಾತ್ರಿಯೇ ಫ್ರೈಡ್ ರೈಸು ಕಬಾಬ್ ಎಲ್ಲ ತಂದುಕೊಟ್ಟಿದ್ರು ಬೆಳಗ್ಗೆ ಅತ್ತೆ ತಿಂಡಿ ಏನು ಮಾಡಲಿ ಅಂದ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡಿದರು ಸೊ ಇವತ್ತು ಮನೆಯದು ಲಾಸ್ಟ್ ಊಟ ಇವತ್ತು ನೈಟ್ ಆಲ್ಮೋಸ್ಟ್ ಹಾಸ್ಪಿಟಲಲ್ಲಿ ಇರ್ತೀನಿ ಹಾಸ್ಪಿಟಲ್ ಊಟ ತಿನ್ನಬೇಕು ಅದಾದಮೇಲೆ ನೆಕ್ಸ್ಟ್ ನಾಳೆಯಿಂದ ಅಂತೂ ನನ್ನ ಟೋಟಲ್ ಫುಡ್ ಸೈಕಲ್ಲೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ಫುಡ್ ಸೈಕಲ್ ಲೈಫ್ ಸೈಕಲ್ ಚೇಂಜ್ ಆಗಿ ಹೋಗ್ಬಿಡುತ್ತೆ ಸ್ವಲ್ಪ ಎಕ್ಸೈಟ್ಮೆಂಟ್ ಸ್ವಲ್ಪ ಭಯ ಎಲ್ಲ ಇದೆ ಸೊ ದೇವ್ರ ಮೇಲೆ ಭಾರ ಹಾಕಿ ಏನಾಗುತ್ತೋ ನೋಡೋಣ ಈಗ ದೇವಸ್ಥಾನಕ್ಕೆ ಬಂದಿದೀವಿ ಬರ್ತಾನೆ ಮಾವಾಗ ಹೇಳಿ ಒಂದು ಹಾರ ತರಿಸಿದ್ದೆ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಸೊ ನಾವು ತಂದಿರೋ ಹಾರವನ್ನ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ ಹಾರ ಹಾಕಿದ ತಕ್ಷಣನೇ ತುಳಸಿ ಹಾರ ಬಲಗಡೆಯಿಂದ ಬಿತ್ತು ನಂಗಂತೂ ತುಂಬಾನೇ ಖುಷಿಯಾಯಿತು ಯಾಕೆ ಅಂತಂದ್ರೆ ಈ ದೇವ್ರನ್ನೇ ನಾನು ಜಾಸ್ತಿ ನಂಬೋದು ಹಾಗಾಗಿ ಅವತ್ತು ಒಂದು ದಿನ ನನಗೆ ನಿನ್ನ ಶಕ್ತಿಯಲ್ಲಿ ಸ್ವಲ್ಪ ಸಹಿಸ್ಕೊಳ್ಳೋ ಶಕ್ತಿಯನ್ನ ಕೊಟ್ಟು ದೇವರೇ ದೇವ್ರೆ ಸಾಕು ಬೇರೆ ಏನು ಬೇಡ ಆ ಮಗು ಆರೋಗ್ಯವಾಗಿ ಕೈ ಸೇರಿದ್ರೆ ಸಾಕು ಅಂತ ಕೇಳ್ಕೊಂಡೆ ದೇವಸ್ಥಾನದಿಂದ ಬರಬೇಕಾದ್ರೆ ನಾನು ನಾಳೆ ಎಲ್ಲ ಅಲ್ಲಿ ಇರ್ತೀವಲ್ವ ಏನಾದರೂ ಮರ್ತೋದ್ರೆ ಅನ್ಬಿಟ್ಟು ಸ್ವಲ್ಪ ಮೋರಲ್ಲಿ ಶಾಪಿಂಗ್ ಇತ್ತು ಶಾಪಿಂಗ್ ಮಾಡೋಕ್ಕೆ ಬಂದಿದೀವಿ ಗಂಜಿ ಮಾಡೋದಕ್ಕೆ ಬೆಲ್ಲದ ಪುಡಿ ಮತ್ತು ರವೆ ಸ್ವಲ್ಪ ಏನೇನೋ ಬೇಕಾಗಿತ್ತು ಗ್ರೋಸರೀಸು ನನಗೆ ಸ್ವಲ್ಪ ಸುಸ್ತಾಗ್ತಾಯಿತ್ತು ಬೆಳಗ್ಗೆ ತಿಂಡಿ ತಿಂದು ಹೋಗಿರೋದ್ರಿಂದ ಹಾಗಾಗಿ ನಾನು ಅಲ್ಲೇ ಕೂತ್ಕೊಂಡು ಮಜ್ಜಿಗೆ ಕುಡಿತಾ ರೆಸ್ಟ್ ಮಾಡ್ತಾ ಇದ್ದೆ ಇವಳು ಇನ್ನೇನು ಮೋರ್ ತುಂಬ ಓಡಾಡ್ತಾ ಇದ್ಲು ಶಾಪಿಂಗ್ ಎಲ್ಲ ಮೇಲೆ ಹಸ್ಬೆಂಡು ಒಳಗಡೆ ಬಿಲ್ಲಿಂಗ್ ಮಾಡಿಸ್ತಾ ಇದ್ರು ನಾವು ಆಚೆ ಕಡೆ ಕೂತ್ಕೊಂಡಿದ್ವಿ ಇವಳು ಆಲ್ರೆಡಿ ಕುರ್ಕುರೆ ಪ್ಯಾಕೆಟ್ ಓಪನ್ ಮಾಡಿಕೊಂಡು ತಿನ್ನೋದಕ್ಕೆ ಶುರು ಮಾಡಿಬಿಟ್ಟಿದ್ಲು ಅಲ್ಲೇ ದೇವಸ್ಥಾನ ಶಾಪಿಂಗು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಇವಳಿಗೂ ಆಲ್ರೆಡಿ ನಿದ್ದೆ ಟೈಮ್ ಅದು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಊಟ ಮಾಡಿ ಇನ್ನೇನು ಹಾಸ್ಪಿಟ್ಲಿಗೆ ಹೊರಡಬೇಕಿತ್ತಲ್ಲ ಅದಕ್ಕೋಸ್ಕರ ಆದಷ್ಟು ಟೈಮ್ನ ಇವಳ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದೆ ಯಾಕೆ ಅಂದರೆ ನಾಳೆಯಿಂದ ಅಮ್ಮನ ಪಕ್ಕ ಇವಳಿಗೆ ಜಾಗ ಇರಲ್ಲ ಇವಳಿಗಿಂತ ಚಿಕ್ಕವರೊಬ್ಬರು ಇದ್ದಾರೆ ಒಂದು ದಿನಕ್ಕೂ ಕೂಡ ನನ್ನ ಬಿಟ್ಟಿದ್ದಿದ್ದಿಲ್ಲ ಇಷ್ಟು ದಿನದಲ್ಲಿ ನನಗಂತೂ ನೆನೆಸ್ಕೊಂಡ್ರೇ ಬೇಜಾರಾಗುತ್ತೆ ಹೆಂಗಿರ್ತಾಳೋ ಏನೋ ನನ್ನ ಇರೋವಾಗ ಯಾರ ಜೊತೆ ಇರ್ತಾಳೋ ಅಂತ ಅದಕ್ಕೆ ಆದಷ್ಟು ಇವಳ ಜೊತೆಯೇ ಇದ್ದೀನಿ ಇವತ್ತು ಮನೆಯಲ್ಲಿ ಊಟ ಮುಗಿಸ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಆಗಿತ್ತಲ್ಲ ಬ್ಯಾಗ್ ಎತ್ಕೊಂಡು ಇವಾಗ ಹಾಸ್ಪಿಟಲಿಗೆ ಬಂದ್ವಿ ಸೊ ವಾರ್ಡ್ ಬಿಟ್ಕೊಟ್ಟಿದ್ದಾರೆ ಎರಡು ಕೇರ್ ಟೇಕರ್ಗೆ ಒಂದು ಪೇಷಂಟ್ಗೆ ಅಂತ ಮೂರು ಬೆಡ್ ಇದೆ ಸೆಮಿ ಸ್ಪೆಷಲ್ ವಾರ್ಡು ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ ರ್ಯಾಕ್ ಎಲ್ಲನೂ ಕೊಟ್ಟಿದ್ದಾರೆ ಸೊ ಆಲ್ರೆಡಿ ಲಗೇಜ್ ಎಲ್ಲ ಇಟ್ಟಿದ್ದೀವಿ ನಾವು ವಾಶ್ರೂಮು ಅಷ್ಟೇ ತುಂಬ ದೊಡ್ಡದಾಗಿದೆ ಡಾಕ್ಟರು ನೈಟ್ ಬಂದು ಸಲ ಚೆಕ್ ಮಾಡ್ತೀನಿ ಅಂತ ಹೇಳೋಗಿದ್ದಾರೆ ಹಾಸ್ಪಿಟಲಿಗೆ ಬಂದಾಗಿಂದ ಇವಳಂತೂ ನನ್ನ ಬೆಡ್ ಮೇಲೇ ಇದ್ದಾಳೆ ಕೈಯೇ ಬಿಡ್ತಾ ಇಲ್ಲ ಫುಲ್ಲು ಅಂಟಕೊಂಡೇ ಇದ್ದಾಳೆ ಇವತ್ತು ಒಂದು ನೈಟ್ ಅಷ್ಟೇ ನಾಳೆಯಿಂದ ಅದೇನೇನು ಮಾಡ್ತಾಳೋ ನೋಡಬೇಕು ಹಿಂಗೆ ಅಂಟಾಕೊಂಡ್ರೆ ಕಷ್ಟ ಆಗುತ್ತೆ ಇಬ್ರುನ ಮೇಂಟೈನ್ ಮಾಡೋದಕ್ಕೆ ನೈಟು ಅಮ್ಮ ತಮ್ಮ ಎಲ್ಲರೂ ಬಂದಿದ್ರು ಹಾಸ್ಪಿಟಲಲ್ಲೇ ರವೆ ಉಂಡೆ ಎಲ್ಲ ತೊಗೊಂಬಂದಿದ್ರು ತಿಂದೆ ನಾಳೆ ಬೆಳಗ್ಗೆ ಡೆಲಿವರಿ ಇರೋದ್ರಿಂದ ಆದರೆ ನಾಳೆ ಡೆಲಿವರಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್